ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಟಿವಿ ಅಕ್ಟೋಬರ್ ಇಂದ ಸರ್ವೆ ಕೊಡ್ತಾ ಇತ್ತು ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟ ಹಾಗೆ, ಚುನಾವಣೆ ಸಂಬಂಧಪಟ್ಟ ಹಾಗೆ, 224 ಕ್ಷೇತ್ರ ಸಂಬಂಧಪಟ್ಟ ಹಾಗೆ. ಈಗ ಫೈನಲ್ ಸರ್ವೆ, 7ನೇ ಸರ್ವೆ ನಮ್ದಿದು, 7ನೇ ತಿಂಗಳ ಸರ್ವೆ. ಮೇ 10ಕ್ಕೆ ವೋಟಿಂಗು, ಮೇ 13ಕ್ಕೆ ಕೌಂಟಿಂಗು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದ್ರ ಮೇಲೆ ಟ್ರೆಂಡ್ ಕೊಡ್ತಾ ಇದ್ವಿ. ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿ ನಾಮಪತ್ರ ಸಲ್ಲಿಸಿ ಆಗೋಗಿದೆ. ಈಗ ಅಖಾಡದಾಗ ಧುಮ್ಕಿದಾರೆಲ್ಲ, ಮಹದಾನ ಮಾತ್ರ ಬಾಕಿ. ಆದ್ರೆ ಇಲ್ಲಿಂದ ಕಂಡು ಕಾಂಗ್ರೆಸ್ ಅಲ್ಲಿ ಬೈಯೋರು, ಬಿಜೆಪಿಲಿಂದ ಕಾಂಗ್ರೆಸ್ ಬೈಯೋರು, ಕಾಂಗ್ರೆಸ್ ಅಲ್ಲಿಂದ ಬಿಜೆಪಿಗೆ ಬೈಯೋರು, JDS ಬೈಯೋರು, ಎಲ್ಲ ಉಲ್ಟಾ ಪಲ್ಟಾ ಬಿಟ್ಟವ್ರು. ಈಗ ಹೌದು, ಈಗ ಹಿಂಗೈತೆ ಅಂದ್ರೆ ಟೀಮ್ ನ ಒಂದ್ಸಲ ಕಲ್ಸಿ ಹೊಸದಾಗಿ ರೀಶಫಲ್ ಮಾಡ್ದಂಗೆ ಆಗೋಗಿದೆ. ಸೊ ಈಗೇನು ಅಂತ ಬಹಳ ಕುತೂಹಲ, ತುಂಬಾ ಕುತೂಹಲ ಇದೆ. ಈಗ ಸಿಗುವಂತ ಸರ್ವೆ ಏನಿದೆಯಲ್ಲ, ಇದು ಫಲಿತಾಂಶದ ಆಜುಬಾಜಲ್ಲಿ ಇರುತ್ತೆ. ಕಡೆವರೆಗೂ ವಿಡಿಯೋ ನೋಡಿ, ಕಡೆವರೆಗೂ ಸರಿಸುಮಾರು ಒಂದು 3.5 ಗಂಟೆಗಳ ಕಾಲ ಮಾಹಿತಿ ಕೊಡ್ತೀವಿ ನಾವು ನಿಮ್ಗೆ. 224 ಕ್ಷೇತ್ರದ ಮಾಹಿತಿಯನ್ನು ಕೂಡ ಕೊಡ್ತೇವೆ. ಜಿಲ್ಲಾ ಯಾವ ಪಕ್ಷಕ್ಕೆಷ್ಟು, ಜಿಲ್ಲಾವಾರು ಕೊಡ್ತೀವಿ, ಯಾವ ಪಕ್ಷಕ್ಕೆಷ್ಟು ಏನಾಗತ್ತೆ ಅಂತ ಹೇಳ್ತೀವಿ. ಸ್ವತಂತ್ರ ಸರ್ಕಾರನ, ಅದು ಬಿಜೆಪಿದೋ ಕಾಂಗ್ರೆಸ್ದೋ JDSದೋ ಇಲ್ಲ ಅತಂತ್ರನ, ಯಾರೆಲ್ಲಿ ಏನ್ ಕತೆ ಅಂತ ಸ್ಪಷ್ಟವಾಗಿ ಕೊಡ್ತೇವೆ. ವೀಕ್ಷಕರೇ, ಇದು ಕರ್ನಾಟಕದ ಇತಿಹಾಸದಲ್ಲೇ ಯಾರು ಮಾಡದಿರುವಂತಹ ಸಾಧನೆ. ಸತತವಾಗಿ 7ನೇ ಸರ್ವೆ, ಇದು ಫೈನಲ್ ಸರ್ವೆ. ಕೇವಲ ಡಿಜಿಟಲ್ ಮಾಧ್ಯಮ ಅಷ್ಟೇ ಅಲ್ಲ, ಟಿವಿ ಮಾಧ್ಯಮದಲ್ಲೂ ಕೂಡ ಯಾರು ಇದನ್ನ ಮಾಡಕ್ಕಾಗಿಲ್ಲ, ಪ್ರಯತ್ನನೇ ಮಾಡಿಲ್ಲ. ಕರ್ನಾಟಕ ಟಿವಿಯಿಂದ ಹೊಸ ಪ್ರಯತ್ನ, ಫೈನಲ್ ಸರ್ವೆ ನಿಮ್ಮ ಮುಂದೆ ಈಗ ಶುರು ಆಗುತ್ತೆ. ಎಸ್, ಮೊದಲ ಜಿಲ್ಲೆ ಬೆಳಗಾವಿ, 18 ವಿಧಾನಸಭಾ ಕ್ಷೇತ್ರ. ಈಗ ಸತೀಶ್ ಅವರೀಗ ಶುರು ಮಾಡ್ತಾರೆ. ಎಸ್, ಮೊದಲನೇ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಶಶಿಕಲಾ ಜೊಲ್ಲೆ ಇದ್ದಾರೆ, ಕಾಂಗ್ರೆಸ್ ಇಂದ ಕಾಕಾಸಾಹೇಬ್ ಪಾಟೀಲ್ ಇದ್ದಾರೆ, ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಉತ್ತಮ್ ಪಾಟೀಲ್, ರಮೇಶ್ ಜಾರಕಿಹೊಳಿ ಆಪ್ತರು. ಸೊ 3 ಜನ ಇದ್ದಾರೆ ಕನ್ನಡದಲ್ಲಿ, ಇಂಪಾರ್ಟೆಂಟ್ ಶಿವು. ಎಸ್, 3 ಜನ ಇದ್ದಾರೆ. ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿನೇ ಇದೆ. ಹೋರಾಟ ಬೇಕಲ್ಲ, ಇಂಪಾರ್ಟೆಂಟ್. ಅದು ಬಿಜೆಪಿಯ ಸಚಿವೆ ಆಗಿದ್ದಂತ ಶಶಿಕಲಾ ಜೊಲ್ಲೆ ವರ್ಸಸ್ ಕಾಂಗ್ರೆಸ್ನ ಕಾಕಾಸಾಹೇಬ್ ಪಾಟೀಲ್. ಇವರಿಬ್ಬರ ನಡುವಿನ ಹಣಾಹಣಿ. ಆದ್ರೆ ಫಲಿತಾಂಶವನ್ನ 3ನೇವ್ರು ನಿರ್ಧಾರ ಮಾಡ್ತಾರೆ. ಉತ್ತಮ್ ಪಾಟೀಲ್ ಪಡೆಯುವ ಮತಗಳ ಮೇಲೆ ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರ ಆಗುತ್ತೆ ವರ್ಸಸ್ ಫೈಟ್ ಈ ಕ್ಷೇತ್ರದಲ್ಲಿ. 3ನೇ ಅಭ್ಯರ್ಥಿ ಈ ಒಂದು ಫಲಿತಾಂಶ ನಿರ್ಧಾರ ಮಾಡ್ತಾರೆ. ವರ್ಸಸ್ ಇಬ್ಬರ ನಡುವೆ ಫೈಟ್ ಇದೆ, ಕಾಳಗ ಇದೆ. ಫಲಿತಾಂಶ ನಿರ್ಧಾರ ಮಾಡೋದು ಮೂರನೇ ವ್ಯಕ್ತಿ ನಿಪ್ಪಾಣಿಯಲ್ಲಿ. ಎಸ್, ಉತ್ತಮ್ ಪಾಟೀಲ್ ಯಾವ ತರ ಮತಗಳನ್ನ ತಗೊಳ್ತಾರೋ ಅದ್ರ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಎಸ್, ಅದಾಗುತ್ತೆ. ನಿಪ್ಪಾಣಿ ಕ್ಷೇತ್ರದಲ್ಲಿ ವರ್ಸಸ್ ಫೈಟ್ ನಾವಾಗ್ಲೇ ಹೇಳ್ದಂತೆ ಶಶಿಕಲಾ ಜೊಲ್ಲೆ ಹಾಗೆ ಕಾಕಾಸಾಹೇಬ್ ಪಾಟೀಲ್, ಇವರ ಭವಿಷ್ಯ ನಿರ್ಧಾರ ಮಾಡೋದು ಉತ್ತಮ್ ಪಾಟೀಲ್. ಅವ್ರ ಹೆಚ್ಚು ಮತಗಳನ್ನ ನೀವು ಜೊಲ್ಲೆ ಅವ್ರ ಬುಟ್ಟಿ ಕೈ ಹಾಕಿದ್ರೆ ಕಾಕಾಸಾಹೇಬ್ ಪಾಟೀಲ್ ಬುಟ್ಟಿ ಕೈ ಹಾಕಿದ್ರೆ ಶಶಿಕಲಾ. ಇದು ಬಹಳ ಟಫ್ ಫೈಟ್ ಇರ್ತಕ್ಕಂಥ ಕ್ಷೇತ್ರ. ಇದುವರೆಗೂ ನಮ್ದೇ ಹವಾ ಅಂದವರು ಅವ್ರಿಗೂ ಗೊತ್ತಾಗ್ತಿಲ್ಲ ಹವಾ ಯಾರ್ದು ಅಂತ. ಮೇ 13 ಕಾಯ್ಬೇಕು. ಬಟ್ ಇಲ್ಲಿ ವರ್ಸಸ್ ಫೈಟ್ ನಿಪ್ಪಾಣಿ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಚಿಕ್ಕೋಡಿ ಸದಲಗ. ಇಲ್ಲಿ ಬಿಜೆಪಿಯಿಂದ ರಮೇಶ್ ಕತ್ತಿ, ಕಾಂಗ್ರೆಸ್ ಇಂದ ಗಣೇಶ್ ಹುಕ್ಕೇರಿ, ಜೊತೆಯಲ್ಲಿ ಸದಾಶಿವ ನಲಕ. ಇಲ್ಲಿ 3 ಪಕ್ಷಗಳಿಂದ ಕೂಡ ಅಭ್ಯರ್ಥಿಗಳು. ಫೈಟ್ ಯಾರ್ಯಾರ ನಡುವೆ? ಎಸ್, 3 ಬಿಟ್ಟು ಇನ್ನೂ ಕೂಡ KRS ಈ ತರದೆಲ್ಲ ಬೇರೆ ಬೇರೆ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಬ್ಬರು, ಬಿಜೆಪಿಯ ರಮೇಶ್ ಕತ್ತಿ, ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ, ಅಲ್ಲಿ ಶಾಸಕರು. ರಮೇಶ್ ಕತ್ತಿಗೆ ಇಲ್ಲಿ ನಿಲ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಹೌದು, ನಾನು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಅವ್ರು ಕೇಳು ಕೂಡ ಇರಲಿಲ್ಲ. ಆದ್ರೆ ಬಿಜೆಪಿಯವ್ರ ಏನೋ ಸ್ಟ್ರಾಟಜಿ ಪ್ಲಾನ್ ಅಲ್ಲಿ ಇಲ್ಲಿಗೆ ಹಾಕಿದ್ದಾರೆ. ಮಹಾಂತೇಶ್ ಕವಟಗಿ ಮಠ್ ನಿರೀಕ್ಷೆಯಲ್ಲಿದ್ರು, ಆದ್ರೆ ಅವ್ರಿಗೆ ಬಿಟ್ಟು. ಅಮಿತ್ ಕೋರೆ ನಿರೀಕ್ಷೆಯಲ್ಲಿದ್ರು, ಅವ್ರಿಗೆ ಬಿಟ್ಟು. ರಮೇಶ್ ಕತ್ತಿ ಅವ್ರನ್ನ ಕರ್ಕೊಂಡ್ ಬಂದು ಎಲ್ಲಿಂದ ಹುಕ್ಕೇರಿಯಿಂದ ಕೊಟ್ಟಿದ್ದಾರೆ. ಬೈ ಒನ್ ಗೆಟ್ ಒನ್ ಫ್ರೀ ತರ ಅವರಿಗೆ ಲೋಕಸಭೆ ಟಿಕೆಟ್ ಮಿಸ್ ಆಗಿತ್ತು. ಸೊ ಈಗ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ರಮೇಶ್ ಕತ್ತಿ ಲೋಕಸಭೆನ ಸ್ವಲ್ಪ ಮತಗಳಲ್ಲಿ ಸೋತಿದ್ರು. ಯಾವಾಗ? ಈ ಗಣೇಶ್ ಹುಕ್ಕೇರಿ ಅವರ ತಂದೆ ವಿರುದ್ಧ 2014 ಅಲ್ಲಿ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಸೋತಿದ್ರು. ಮೊನ್ನೆ ಟಿಕೆಟ್ ಮಿಸ್ ಆಗಿತ್ತು ಲೋಕಸಭೆ, ಈಗ ವಿಧಾನಸಭೆ ಟಿಕೆಟ್ ಕೊಟ್ಟವ್ರೆ. ತಾಳಪ್ಪ ಅಪ್ಪನ ವಿರುದ್ಧ ಸೋತಿದ್ರಿ, ಮಗನ ವಿರುದ್ಧ ಗೆಲ್ಲೇ ಮಾಡ್ತೀರಾ ಅಂತ. ಬಟ್ ಈ ಕ್ಷೇತ್ರ 3ನೇವ್ರು ಯಾರು ನಿರ್ಧಾರ ಮಾಡೋದು ಕ್ಷೇತ್ರ ಫಲಿತಾಂಶ? ನೆಕ್ ಟು ನೆಕ್ ಫೈಟ್ ವರ್ಸಸ್ ಬಿಜೆಪಿಯ ರಮೇಶ್ ಕತ್ತಿ ವರ್ಸಸ್ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ ಯಾರೇ ಬಂದ್ರು ನಾನು ಆರಾಮ್ ಅಂತಿದ್ರು. ಬಟ್ ರಮೇಶ್ ಕತ್ತಿ ಬಂದ ನಂತರ ಕ್ಷೇತ್ರದಲ್ಲಿ ಕತ್ತಿ ಮೇಲೆ ಪಕ್ಕ ಹಿಂಗಿಟ್ಟಂಗೆ, ಅಡ್ಗೋಡೆ ಮೇಲೆ ಇಟ್ಟಂಗೆ ಟಫ್ ಫೈಟ್. ಆ ಕಡೆನ ಈ ಕಡೆನ ಬಹಳ ಟಫ್ ಇದೆ. ಚಿಕ್ಕೋಡಿ ಸದಲ್ಗದಲ್ಲಿ ಟಫ್ ಫೈಟ್ ವರ್ಸಸ್ ಬಿಜೆಪಿ ಅಂಡ್ ಕಾಂಗ್ರೆಸ್ ನಡುವೆ ವರ್ಸಸ್ ಫೈಟ್ ಇದೆ. ಎಸ್, ಇನ್ನ ಮುಂದಿನ ಕ್ಷೇತ್ರ ಅಥಣಿ ವಿಧಾನಸಭಾ ಕ್ಷೇತ್ರ. ಇಡೀ ರಾಜ್ಯದ ಗಮನವನ್ನ ಸೆಳೆದಿರ್ತಕ್ಕಂಥ ಕ್ಷೇತ್ರ. ಲಕ್ಷ್ಮಣ್ ಸವದಿ ಬಿಜೆಪಿಯ ಕಟ್ಟಾಳು ಆಗಿದ್ರು, ಟಿಕೆಟ್ ಸಿಕ್ಕಿಲ್ಲ ಅಂತ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಹಿಂದೆ 18ರಲ್ಲಿ ಕಾಂಗ್ರೆಸ್ನಲ್ಲಿ ಗೆದ್ದಂತ ಮಹೇಶ್ ಕುಮಟಳ್ಳಿ ಈಗ ಬಿಜೆಪಿ ಅಭ್ಯರ್ಥಿ, ಜೊತೆಗೆ ಶಶಿಕಾಂತ್ ಪಡಸಾದಗಿ ಕೂಡ ಇದ್ದಾರೆ ಅಲ್ಲಿ ಜೆಡಿಎಸ್ ಇಂದ. ಬಟ್ ಇಲ್ಲಿ again fight Congress versus BJP ಹಾಗೇನೇ ಇಲ್ಲಿ ಲಕ್ಷ್ಮಣ್ ಸವದಿ ವರ್ಸಸ್ ಮಹೇಶ್ ಕುಮಟಳ್ಳಿ. ಮೊನ್ನೆವರೆಗೂ ಒಂದೇ, ಕಳೆದ ಬಾರಿ ಸರ್ವೆ ಮಾಡಿದಾಗ ಒಂದೇ ಪಾರ್ಟಿಲ್ ಇದ್ರು. ಟಿಕೆಟ್ ಯಾರಿಗೆ ಏನ್ ಚರ್ಚೆ ಮಾಡ್ತಿದ್ವಿ, ಅವರಿಗೆ ಬೇರೆ ಬೇರೆ ಪಾರ್ಟಿಲ್ ಆಗೋದು. ಬಿಜೆಪಿ ಇಂದ ಡಿಸಿಎಂ ಆಗಿದ್ರು, ಮಂತ್ರಿ ಆಗಿದ್ರು, ಎಲ್ಲವೂ ಆಗಿದಂತ ಲಕ್ಷ್ಮಣ ಸವದಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ. ಇದು ಮಹೇಶ್ ಕುಮಟಳ್ಳಿ ಬಿಜೆಪಿ ಅಭ್ಯರ್ಥಿ ಆದ್ರು ಲಕ್ಷ್ಮಣ್ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ನಡುವಿನ ಕಾಳಗ. ರಮೇಶ್ ಜಾರಕಿಹೊಳಿ ಇಲ್ಲಿ ಒಂದರ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಸಿಕ್ಕಿರೋದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ. ಸೊ ಇಲ್ಲಿ ಫೈಟ್ ಮೇಲ್ನೋಟಕ್ಕೆ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅನ್ಸಿದ್ರು, ನಿಜವಾಗಿ ಫೈಟ್ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ವರ್ಸಸ್ ಫೈಟ್ ಇದೆ ಇಲ್ಲಿ. ಈ ಕ್ಷೇತ್ರದ ಮೇಲೆ ರಮೇಶ್ ಜಾರಕಿಹೊಳಿ ಪ್ರತಿಷ್ಠೆ, ಗೋಕಾಕ್ ಏನಾರ ಆಗ್ಲಿ ಅದೇನಾಗ್ಬೇಕು ಅದೇ ಆಗತ್ತೆ ಕತೆ. ಆದರೆ ರಮೇಶ್ ಜಾರಕಿಹೊಳಿಯ ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾರ ಆಗಿ ಹೋಗ್ಲಿ, ಆದ್ರೆ ಈಗ ರಮೇಶ್ ಜಾರಕಿಹೊಳಿಗೆ ಮೊದಲ ಸವಾಲು ಅಥಣಿ ಕ್ಷೇತ್ರ. 18ರಲ್ಲಿ ಲಕ್ಷ್ಮಣ್ ಸವದಿನ ಸೋಲ್ಸಿದ್ರು ಮಹೇಶ್ ಕುಮಟಳ್ಳಿ, ಅವತ್ತಿನ ಬೇರೆ ಕತೆ. ಬಟ್ ಇವತ್ತು ಬಹಳ ಟಫ್ ರಮೇಶ್ ಜಾರಕಿಹೊಳಿ ಅವರಿಗೆ ಸವಾಲು. ಹೈಕಮಾಂಡ್ಗೆ ಮಾತು ಕೊಟ್ಟವ್ರಂತೆ, ನೋಡ್ಬೇಕು. ಬಟ್ ಅಥಣಿಯಲ್ಲಿ ವರ್ಸಸ್ ಫೈಟ್ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಇಲ್ಲಿ ತೀವ್ರ ಹಣಾಹಣಿ, ನೇರ ಹಣಾಹಣಿ ಇದೆ. ಮುಂದಿನ ಕ್ಷೇತ್ರ ಕಾಗವಾಡ. ಬಿಜೆಪಿಯಿಂದ ಶ್ರೀಮಂತ್ ಪಾಟೀಲ್, ಕಾಂಗ್ರೆಸ್ನಿಂದ ರಾಜು ಕಾಗೆ, ಹಾಗೆ ಸಾಕಷ್ಟು ಜನ ಕಣದಲ್ಲಿ ಇದ್ದಾರೆ. ಹಾಗೆ ಜೊತೆಯಲ್ಲಿ ಮಲ್ಲಪ್ಪ ಚುಂಗ ಇವರು ಕೂಡ ಕಣದಲ್ಲಿ ಇದ್ದಾರೆ. ಇಲ್ಲಿ ಕೂಡ ಫೈಟ್, ಇನ್ನೂ ಕೂಡ ಹಲವು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಬಟ್ ಪ್ರಮುಖವಾಗಿ ಶ್ರೀಮಂತ್ ಪಾಟೀಲ್ ವರ್ಸಸ್ ರಾಜು ಕಾಗೆ, ಇವರು ಅಷ್ಟೇ ಇಂಟರ್ಚೇಂಜ್ ಕಾಂಗ್ರೆಸ್ ಇಂದ ಬಿಜೆಪಿ, ಬಿಜೆಪಿಯಿಂದ ಕಾಂಗ್ರೆಸ್ಗೆ. ಇದು ಒಂದ್ ರೀತಿ ವಿಚಿತ್ರ, ಪಕ್ಷ ಚೇಂಜ್ ಅಷ್ಟೇ, ಎದುರಾಳಿಗಳು ಅವರೇ. ಹಾಗಾಗಿ ಶ್ರೀಮಂತ್ ಪಾಟೀಲ್ಗೆ ಸವಾಲಿನ ವಿಷಯ, ರಾಜು ಕಾಗೆಗೆ. ಈಗ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್, ಅವರು ಕೂಡ ಹಳೆ ಬಿಜೆಪಿ ಮನೆ, ರಾಜು ಕಾಗೆದು ಬಿಜೆಪಿಲಿ ಇದ್ರು. ಈಗ ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ, ಬಲ ಬಂದಂಗ ಆಗಿದೆ. ಇಲ್ಲೂ ಕೂಡ ಟಫ್ ಫೈಟ್. ಶ್ರೀಮಂತ ಪಾಟೀಲ್ ಶ್ರೀಮಂತ್ರೆ, ಚುನಾವಣೆಗೆ ಬೇಕಿರೋದು ಹಣಬಲ ಮತ್ತೆ ಜನಬಲ, ಎರಡನ್ನೂ ಸರಿಯಾಗಿ ಇಟ್ಕೊಂಡಿರ್ತಕ್ಕಂಥ ಶ್ರೀಮಂತ ಪಾಟೀಲ್. ಇಲ್ಲೂ ಕೂಡ ಟಫ್ ಫೈಟ್ ಇದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ತೀವ್ರ ಹಣಾಹಣಿ ಇದೆ. ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ಪಾಟೀಲ್ ಶ್ರೀಮಂತರಾಗೆ ಉಳಿಬಹುದು, ಕಾಗೆ ರಾಜ ಬೇಕಾದ್ರೆ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬಹುದು. ಕಾಗವಾಡದಲ್ಲಿ ಕೂಡ ಟಫ್ ಫೈಟ್ ವರ್ಸಸ್ ಫೈಟ್ ಇದೆ. ಎಸ್, ಇನ್ನ ಮುಂದಿನ ಕ್ಷೇತ್ರ ಕುಡಚಿ ವಿಧಾನಸಭಾ ಕ್ಷೇತ್ರ. ಸಿಟಿಂಗ್ ಎಂಎಲ್ಎ ಬಿಜೆಪಿಯಿಂದ ಪಿ ರಾಜೀವ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಿಂದ ಮಹೇಂದ್ರ ತಮ್ಮಣ್ಣನವರ್ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಆನಂದ್ ಗುಳಗಿ ಜೆಡಿಎಸ್ ನ ಅಭ್ಯರ್ಥಿ. ಸೊ ಕುಡಚಿ ರಾಜೀವ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಈ ಬಾರಿ. ಎಸ್, ಮೂರನೇ ಬಾರಿ ಹ್ಯಾಟ್ರಿಕ್ ಹೀರೋ ಆಗ್ಬೇಕು ಅಂತ ಹೊರಟವ್ರು, ಪೊಲೀಸ್ ಹೀರೋ. ಈಗ ಹ್ಯಾಟ್ರಿಕ್ ಹೀರೋ ಆಗಕ್ಕೆ ಕೊಟ್ಟಿದ್ದಾರೆ. ಒಂದು ಸಾರಿ ಬಿಎಸ್ಆರ್ ಕಾಂಗ್ರೆಸ್, ಒಂದ್ಸಾರಿ ಬಿಜೆಪಿ, ಮತ್ತೆ ಸರ್ ಬಿಜೆಪಿಯಿಂದ. ಮತ್ತೊಂದು ವಿಚಾರ ಅಂದ್ರೆ ಕಾಂಗ್ರೆಸ್ ಚೇಂಜ್ ಮಾಡಿದೆ ಮಹೇಂದ್ರ ತಮ್ಮಣ್ಣನವರು ಕೊಟ್ಟಿದೆ. ಈ ಕ್ಷೇತ್ರ ಕೂಡ ಟಫ್ ಫೈಟ್ ಇದೆ, ವರ್ಸಸ್ಸೆ. ಇವ್ರು ಯಾರು ನಾನು ಬಹಳ ದೂರ ಇದ್ದೀನಿ, ನಾನು ಗೆದ್ದೇ ಬಿಟ್ಟೆ ಅಂತ ಯಾರೋ ಮೀಸೆ ತಿರುವಂಗಿಲ್ಲ. ಈಗ ಮೇ 10ನೇ ತಾರೀಕು ಸಂಜೆ 5-6 ಗಂಟೆವರೆಗೂ ಕರ್ಕೊಂಡೋಗಿ ಓಟ್ ಹಾಕ್ಸ್ಬೇಕು ಇವರು. ಮೇ 10ನೇ ತಾರೀಕುವರೆಗೂ ನಾನು ನಂದೇ ಅಂತ ಯಾರು ತಿರುವಂಗಿಲ್ಲ, ಇಲ್ಲ ಬಾವುಟ ಅಳ್ಳಾಡ್ಸಂಗಿಲ್ಲ. ಕುರ್ಚಿಯಲ್ಲೂ ಕೂಡ ವರ್ಸಸ್ ಫೈಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ. ವೈಯಕ್ತಿಕ ವರ್ಚಸ್ಸು ಜೊತೆಗೆ ಪಕ್ಷ. ರಾಜೀವ್ಗೆ ಬಲ, ಮಹೇಂದ್ರ ತಮ್ಮಣ್ಣನವರಿಗೆ ಪಕ್ಷ ಮತ್ತೆ ತನ್ನ ಸಾಮರ್ಥ್ಯ ಬಲವಾಗಿದೆ. ಸೊ ಕುರ್ಚಿಯಲ್ಲಿ ವರ್ಸಸ್ ಫೈಟ್ ಇದೆ. ಎಸ್ಸಿನ ಮುಂದಿನ ಕ್ಷೇತ್ರ ರಾಯಬಾಗ. ಇಲ್ಲಿ ಬಿಜೆಪಿಯಿಂದ ದುರ್ಯೋಧನ ಐಹೊಳೆ, ಕಾಂಗ್ರೆಸ್ನಿಂದ ಮಹಾವೀರ್ ಮೋಹಿತೆ, ಜೆಡಿಎಸ್ನಿಂದ ಪ್ರದೀಪ್ ಕುಮಾರ್ ಮಾಳಗಿ, ಜೊತೆಯಲ್ಲಿ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್. ಇಲ್ಲಿ ಕೂಡ ಸಾಕಷ್ಟು ರೋಚಕ ಹಣಾಹಣಿ ಅಂತ ಹೇಳಲಾಗ್ತಾ ಇದೆ. ಎಸ್, ಇಲ್ಲಿ ನೋಡಿ, ಇಲ್ಲಿ ನಾಲ್ವರ ನಡುವಿನ ಚತುಷ್ಕೋನ ಇದು. ದುರ್ಯೋಧನ ಐಹೊಳೆ ಬಿಜೆಪಿ, ಮಹಾವೀರ್ ಮೋಹಿತೆ ಹಾಗೆ ಶಂಭು ಕಲ್ಲೋಳ್ಕರ್ IAS ಆಫೀಸರ್ ಆಗಿದ್ರು, ರಾಜಕಾರಣಕ್ಕೋಸ್ಕರ ಬಂದ್ರು, ಕಾಂಗ್ರೆಸ್ ಕೈ ಕೊಟ್ರು. ಶಂಭು ಕಲ್ಲೋಳ್ಕರ್ಗೆ ಶಾಕ್ ಕೊಡ್ತು ಕಾಂಗ್ರೆಸ್ ಪಾರ್ಟಿ. ಪ್ರದೀಪ್ ಕುಮಾರ್ ಮಾಳಗಿ ಅವರಿಗ JDS ಇಂದ ಕಂಟೆಸ್ಟ್ ಮಾಡೋರು, ಅವರು ಕೂಡ ರಮೇಶ್ ಜಾರಕಿಹೊಳಿ ಬಳಗದವರು. ಇಲ್ಲಿ ಅತಿ ಹೆಚ್ಚು ಸ್ಪ್ಲಿಟ್ ಆಗಿರೋದು ಓಟ್ಸು ಕಾಂಗ್ರೆಸ್. ಅತಿ ಹೆಚ್ಚು ಸ್ಪ್ಲಿಟ್ ಆಗಿರ್ತದೆ ಕಾಂಗ್ರೆಸ್. ಕಾಂಗ್ರೆಸ್ನ ಕಿತ್ತಾಟ ಬಿಜೆಪಿಗೆ ಅಬದೂಟ. ಈ ಸರಿಯಾದ್ರೆ ಸರಿ ಹೋಗುತ್ತಾ ಅಂತ ಅನ್ಕೊಂಡಿದ್ರು, ಈ ಕ್ಷಣಕ್ಕೆ ಸರಿ ಹೋಗಿಲ್ಲ ಇನ್ನು ಶಂಭು ಕಲ್ಲೋಳ್ಕರ್ ನನಗೆ ಕಾಂಗ್ರೆಸ್ನವ್ರು ನಮ್ಸ್ ಕೈ ಕೊಟ್ರು, ನನ್ನ ಕತ್ ಕುಯ್ದ್ರು ಅನ್ನೋ ಆಕ್ರೋಶ ಅವರಲ್ಲಿದೆ. ಮಹಾವೀರ ಮೋಹಿತೆ ಅವರಿಗೆ ಅವರು ಫೈಟ್ ಮಾಡಬೇಕಾಗಿರೋದು ಬಿಜೆಪಿ ಜೊತೆಗಷ್ಟೇ ಅಲ್ಲ, ತನ್ನ ಪಕ್ಷದ ಬಂಡಾಯದ ಅಭ್ಯರ್ಥಿ ಶಂಭು ಕಲ್ಲೋಲ್ಕರ್ ಜೊತೆ ಕೂಡ. ಸೊ ಪ್ರದೀಪ್ ಕುಮಾರ್ ಮಾಳಿಗೆ ಅವ್ರದೇ ಸ್ಟ್ರಾಟಜಿ ಬೇರೆ. ಇವ್ರು ಮೂರ್ ಜನ ದಾಟ್ತಲ್ಲಿ ನನ್ನ ವಿಧಾನಸೌಧ ಮೆಟ್ಲತ್ಪೋದ ಜೆಡಿಎಸ್ ಇಂದ ನೋಡ್ತಿದ್ದಾರೆ. ಬಟ್ ಇಲ್ಲಿ ಫೈಟ್ ಮೂವರು ಅನ್ನೋಕ್ಕಿಂತ ತ್ರಿಕೋನ ಜೊತೆಗೆ ಚತುಷ್ಕೋನ ಅಂತ ಹೇಳಬಹುದು, ಯಾವುದೇ ರೀತಿ ಇದಿಲ್ಲ. ದುರ್ಯೋಧನ ಐಹೊಳೆ, ಮಹಾವೀರ್ ಮೋಹಿತೆ, ಶಂಭು ಕಲ್ಲೋಲ್ಕರ್, ಪ್ರದೀಪ್ ಕುಮಾರ್ ಮಾಳಿಗೆ ಇವರ ನಡುವಿನ ಕಾಳಗ ಆಗುತ್ತೆ. ಇಲ್ಲಿ ಟಫ್ ಫೈಟ್ ಇದೆ. ಕಾಂಗ್ರೆಸ್ನ ಕಿತ್ತಾಟ ಬಿಜೆಪಿಗೆ ಮತ್ತೊಂದು ಅವಕಾಶ ಆಗತ್ತೆ ಅನ್ನೋದು ಬಿಜೆಪಿ ಅವ್ರ ಲೆಕ್ಕಾಚಾರ. ಬಟ್ ಜನ ಏನ್ ಲೆಕ್ಕ ಹಾಕ್ತಾರೆ ಅಂತ ಯಾವನ್ ಗೊತ್ತು. ವೋಟಿಂಗ್ ಕೌಂಟಿಂಗ್ ನಮಗೂ ನಿಮಗೂ ಗೊತ್ತಾಗುತ್ತೆ. ಈ ತರ ಇದೆ ರಾಯಭಾಗದ ಸನ್ನಿವೇಶ. ಎಸ್, ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರ. ನಿಖಿಲ್ ಕತ್ತಿ ಬಿಜೆಪಿಯಿಂದ, ಉಮೇಶ್ ಕತ್ತಿ ಅವರ ಮಗ ನಿಖಿಲ್ ಕತ್ತಿ ಈಗ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಇಂದ ಎಬಿ ಪಾಟೀಲ್ ಸ್ಪರ್ಧೆಯಲ್ಲಿ ಇದ್ದಾರೆ. ಬಸವರಾಜಗೌಡ ಪಾಟೀಲ್ ಜೆಡಿಎಸ್ ನ ಅಭ್ಯರ್ಥಿ. ಇಲ್ಲೂ ಕೂಡ ಉಮೇಶ್ ಕತ್ತಿ ಇಲ್ಲದ ಮೊದಲ ಚುನಾವಣೆ ಇದು ಅವರ ಕುಟುಂಬಕ್ಕೆ. ನಿಖಿಲ್ ಕತ್ತಿ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಅದೃಷ್ಟಕ್ಕೆ ಇಳಿದಿದ್ದಾರೆ, ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಎ ಬಿ ಪಾಟೀಲ್ ಇದ್ದಾರೆ. ಮತ್ತೆ ಈ ಹಿಂದೆ ಉಮೇಶ್ ಕತ್ತಿ ಅವ್ರನ್ನ 2004 ಸೋಲ್ಸಂತ ಶಶಿಕಾಂತ ಅಕ್ಕಪ್ಪ ನಾಯಕ ಅವರೀಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನಾನು ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಎಂತ ಸಿಂಪಲ್ ಮನುಷ್ಯ, ಒಂದ್ಸರ್ ಮಿನಿಸ್ಟರ್ ಆದ್ರೆ ಕೆಲವರೆಲ್ಲ ದೇಶ ಗೆದ್ದಂಗ್ ಆಡ್ತಾರೆ, ಇಡೀ ಬೆಂಗಳೂರ್ನೇ ಅವ್ರದ್ದು ಮಾಡ್ಕತಾರೆ, ಆದ್ರೆ ಈ ಮನುಷ್ಯ ಇನ್ನು ಹಿಂಗೆ ಸಿಂಪಲ್ ಆಗಿ ಅವರಲ್ಲಪ್ಪ ಅಂತ ಚಟ್ ಮಾಡಿದ್ದೆ. ಅದ್ ಮಾಡಿ ಒಂದ್ ವಾರಕ್ಕೆ ಕ್ಯಾಚ್ ಹಾಕಬಿಟ್ರು ಕಾಂಗ್ರೆಸ್. ಲಕ್ಷ್ಮಣ್ ಸವದಿ ಅವ್ರ ಜೊತೆ ಅವರು ಬಿಜೆಪಿ ಆದಿನ ಬಿಟ್ಟು ನಾನು ಹೇಳಿದ್ರು, ನಾನು ಸಂಘದಿಂದ ಬಂದಿದ್ದೇನೆ, ನಾನು ಪ್ರೊಫೆಸರ್ ಅವ್ರ ಜೊತೆ ಇದ್ದೆ ರೈತ ಸಂಘಟನೆಯಲ್ಲಿ, ನನ್ಗೆ ಅಧಿಕಾರದ ಆಸೆ ಇಲ್ಲ ಅಂದ್ರೆ ಟಿಕೆಟ್ ಕೇಳಿದ್ರು. ಅವರು ಹೇಳಿದ್ರು ಓಕೆ ಒಳ ಪುಣ್ಯಾತ್ಮ ಗ್ರೇಟ್, ಏನು ಇಷ್ಟೊಂದು ಸಿಂಪಲ್ ಹಿಂಗೆ ಅನ್ಕಂಡೆ. ನಾನು ಚಿಟ್ಚಾಟು ಮಾಡಿದೆ ಇವ್ರಿಂದ ನೋಡಿ ಕಲಿಬೇಕೆಲ್ಲ ಅಂತ. ಅದ್ ಹೇಳದ್ ಒಂದ್ ವಾರಕ್ಕೆ ಕಾಂಗ್ರೆಸ್ ಜುಟ್ಟು. ಇಲ್ಲಿ ನಿಖಿಲ್ ಕತ್ತಿಗೆ ಅನುಕಂಪ ಇದೆಯಾ, ವರ್ಕೌಟ್ ಆಗತ್ತಾ? ಹೌದು, ಕಳೆದ ಲೋಕಸಭೆಯಲ್ಲಿ ಸುರೇಶ್ ಅಂಗಡಿ ಅವರ ಪತ್ನಿ ಅನುಕಂಪದ ಆಧಾರದ ಮೇಲೆ ಗೆದ್ದರು. ಇಲ್ಲಿ ಈ ಬಾರಿಯ ಚುನಾವಣೆ ಮತ್ತೊಂದು ಕಡೆ ಅವರು ಸೋತಿದ್ದಾರೆ ಎ ಬಿ ಪಾಟೀಲ್ರು. ಆ ಅನುಕಂಪ ಇಲ್ಲಿ ಸಾವಿನ ಅನುಕಂಪ ಯಾವ ರೀತಿ ಕೆಲಸ. ಮತ್ತೆ ಇವರ ಇಲ್ಲೇನಾಯ್ತು, ರಮೇಶ್ ಕತ್ತಿ ಅವ್ರನ್ನ ತಗೊಂಡೋಗಿ ಬೇರೆ ಅಲ್ಲಿ ಬೇರೆ ಹಾಕ್ಬಿಟ್ಟಿದ್ದಾರೆ ಚಿಕ್ಕೋಡಿ ಸದಲ್ಕ. ನಿಖಿಲ್ ಕತ್ತಿ ಏಕಾಂಗಿಯಾಗಿ ಹೋರಾಟ ಮಾಡಬೇಕು, ಕಾಯ್ದು ನೋಡಬೇಕು. ಬಟ್ ಇಲ್ಲಿ ಟಫ್ ಇದೆ. ಉಮೇಶ್ ಕತ್ತಿ ಅವ್ರನ್ನ ಬೆವರಿಲ್ಸ್ಬಿಟ್ಟಿದ್ರು ಎ ಬಿ ಪಾಟೀಲ್ರು. ಬಟ್ ನಿಖಿಲ್ ಕತ್ತಿ ಹೇಗಾಗತ್ತೆ? ಇನ್ನೂ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಒಳ್ಳೊಳಗೆ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಅನುಕಂಪದ್ದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಆಚೆ ಆಚೆಗಿದೆ, ಗೊತ್ತಿಲ್ಲ. ಬಟ್ ಈ ಕ್ಷೇತ್ರ ಟಫ್ ಇದೆ, ಟಫ್ ಅಂತಿದೆ, ವರ್ಸಸ್ ಇದೆ. ಟಫ್ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ ಹುಕ್ಕೇರಿ. ನಿಖಿಲ್ ಕತ್ತಿ ವರ್ಸಸ್ ಎ ಬಿ ಪಾಟೀಲ್. ಮುಂದಿನ ಕ್ಷೇತ್ರ ಅರಭಾವಿ. ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ, ಕಾಂಗ್ರೆಸ್ನಿಂದ ಅರವಿಂದ ದಳವಾಯಿ, ಜೊತೆಗೆ ಜೆಡಿಎಸ್ ಇಂದ ಪ್ರಕಾಶ್ ಶೆಟ್ಟಿ. ಜಾರಕಿಹೊಳಿ ಕುಟುಂಬದ ಮತ್ತೊಬ್ಬ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಇಲ್ಲಿ ಕಣಕ್ಕಿಳಿತಾ ಇದ್ದಾರೆ ಬಿಜೆಪಿಯಿಂದ. ಎಸ್, ಇಲ್ಲಿ ಬಿಜೆಪಿಯಿಂದ ಅವರು ಹಿಂದೆ ಆಗಲೇ ಜೆಡಿಎಸ್ ಇಂದ ಹಿಂಗೆಲ್ಲ ಬಂದದ್ದು, ಈಗ ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಬಿಜೆಪಿಯ ನಿಷ್ಠಾವಂತ ನಾಯಕರಿಗೆ ಅವರು ಅಲ್ಲಿದ್ದಾರೆ. ಅರವಿಂದ ದಳವಾಯಿ ಅವ್ರನ್ನ ಕಂಟೆಸ್ಟ್ ಮಾಡಕ್ ಹಾಕಿದ್ದಾರೆ. ಓಪನ್ ಸೀಕ್ರೆಟ್, ಅರಬಾವಿಯಲ್ಲಿ ಕಾಂಗ್ರೆಸ್ನ ಬಾವುಟ ಆರಿಸೋದು ಗೆಲುವಿನ ಬಾವುಟ, ಮಾಮೂಲಿ ಬಾವುಟ ಅಳ್ಳಾಡಿಸಬಹುದು, ಗೆಲುವಿನ ಬಾವುಟವನ್ನ ಆರಿಸೋದಿದೆಯಲ್ಲ ಟಫ್ ಟಾಸ್ಕ್. ಬಹಳಷ್ಟು ಶ್ರಮ ಹಾಕ್ಬೇಕು, ಬಹಳಷ್ಟು 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 ಶ್ರಮ ಹಾಕ್ಬೇಕು ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಚುನಾವಣೆ ಗೆಲ್ಲಿಕ್ಕೆ. ಬಟ್ ಇಲ್ಲಿ ಈಗ ಹಣಾಹಣಿಯಲ್ಲ, ಯಾರ ನಡುವೆ ಚುನಾವಣೆ. ಬಾಲಚಂದ್ರ ಜಾರಕಿಹೊಳಿ ಯಾರನ್ನ ಫೇಸ್ ಮಾಡಬೇಕು ಅಂದಾಗ ಅದು ಕಣ್ಣಿಗೆ ಕಾಣೋದು ಅರವಿಂದ್ ದಳವಾಯಿ. ಎಸ್, ಈಸ್ ಎಗನಿಸ್ಟ್ ಕ್ಯಾಂಡಿಡೇಟು. ಸೊ ಇಲ್ಲೂ ಕೂಡ ಬಿಜೆಪಿಯನ್ನ ಎದುರಿಸ್ತಿರುವಂತ ಪಕ್ಷ ಕಾಂಗ್ರೆಸ್, ಎದುರಿಸುತ್ತಿರುವ ಪಕ್ಷ ಬಿಜೆಪಿಗಿಂತ ಕೆಳಗಡೆ ಇರೋ ಪ್ರಬಲವಾಗಿರೋ ಪಕ್ಷ ಯಾವುದು ಅಂದ್ರೆ ಕಾಂಗ್ರೆಸ್. ಸರಿಸಾಟಿಯೇ, ಈಕ್ವಲ್, 50-50 ಡೌಟಾ, ಜನ ಡಿಸೈಡ್ ಮಾಡ್ತಾರೆ. ಎಸ್, ಇನ್ನು ಮುಂದಿನ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ, ಗೋಕಾಕ ವಿಧಾನಸಭಾ ಕ್ಷೇತ್ರ. ರಮೇಶ್ ಜಾರಕಿಹೊಳಿ ಬಿಜೆಪಿಯ ಅಭ್ಯರ್ಥಿ. ಅಲ್ಲಿ ಕಾಂಗ್ರೆಸ್ ಅಳೆದು ತೂಗಿ ಅಭ್ಯರ್ಥಿಯನ್ನು ಹಾಕಿದೆ, ಮಹಾಂತೇಶ್ ಕಡಾಡಿ ಪಂಚಮಸಾಲಿ ಅಭ್ಯರ್ಥಿಯನ್ನು ಹಾಕಿ ಸ್ವಲ್ಪ ಪೈಪೋಟಿ ಪೂಜಾರಿ ಅವರಿಗೆ ಮಿಸ್ ಮಾಡಿ ಕೊಡ್ಲಿಲ್ಲ. ಅಲ್ಲಿ ಒಂದ್ ಸ್ವಲ್ಪ ಜಾತಿ ಇಕ್ವೇಶನ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಹೌದು, ಜಾತಿ ಸಮೀಕರಣ, ಪಂಚಮಸಾಲಿಗಳು, ಲಿಂಗಾಯತ ಎಲ್ಲ ಕೂಡ ಫ್ಯಾಕ್ಟರ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಬಾಲಚಂದ್ರ ಜಾರಕಿಹೊಳಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾಕಂದ್ರೆ ಅವರು ಅರಬಾವಿ ಕ್ಷೇತ್ರದಿದ್ದಾದ್ರೂ ಕೂಡ ಇಡೀ ಬೆಳಗಾವಿಯ ರಾಜಕಾರಣದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್, ಜಾತಿ ಸಮೀಕರಣವನ್ನು ವರ್ಕೌಟ್ ಮಾಡೋದು ಬಾಲಚಂದ್ರ ಜಾರಕಿಹೊಳಿ ಇವರೆಲ್ಲ ಒಂದಷ್ಟು ವರ್ಕೌಟ್ ಮಾಡ್ತಾರೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲಿಸಬೇಕು ಅನ್ನೋದು ಕಾಂಗ್ರೆಸ್ನವರ ಹಠ. ಹೇಗೆ ರಮೇಶ್ ಜಾರಕಿಹೊಳಿ ಮೇಲ್ನೋಟಕ್ಕೆ ನಾನು ಹೋಗ್ಬಿಟ್ಟು ಗ್ರಾಮೀಣದ ಲಕ್ಷ್ಮಿ ಹೆಬ್ಬಾಳ್ಕರ್ನ ಸೋಲಿಸ್ತೀನಿ, ಲಕ್ಷ್ಮಣ ಸವದಿನ ಅತಣಿಲ್ ಸೋಲ್ಸಿನಿ ಅಂತ ಹಂಗೆ ಇವ್ರನ್ನ ಸೈಲೆಂಟ್ ಆಗಿ ಸೋಲ್ಸಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಕಲ ರೀತಿಯಲ್ಲೂ ಸನ್ನದ್ಧರಾಗಿದ್ದಾರೆ. ಹೌದು, ನಾಟ್ ಓನ್ಲಿ ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ, ಬಿಜೆಪಿಯವರು ಒಂದಷ್ಟು ಜನ ಕೈ ಜೋಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸೋಲ್ಸ್ಬೋದ ಗೋಕಾಕಲ್ಲಿ? ನಾವು ಹೋಗಿ ರೋಡಲ್ಲಿ ನಿಂತ್ಕೊಂಡು ರಮೇಶ್ ಜಾರಕಿಹೊಳಿ ಅವ್ರು ಹಿಂಗಿದ್ದಾರೆ ಅಂದ್ರೆ ಹೇಳ್ತಾರೆ ಸಾವ್ಕಾರ್ ಅನ್ರಿ ಅಂತ. ನಾನು ಹಿಂಗ್ ನೋಡೋದಲ್ಲ, ನಾನು ಮಾತ್ರ ರಮೇಶ್ ಜಾರಕಿಹೊಳಿ ಅನ್ನೋದು, ಮತ್ತೆ ಅವ್ರು ಸಾವ್ಕಾರ್ ಅನ್ರಿ ಅನ್ನೋದು, ಹಿಂಗೈತೆ ಕಥೆ. ಗೊತ್ತಿಲ್ಲ, ಅಲ್ಲೊಬ್ಬರು ಹೇಳಲೇಬೇಕು, ನಾವ್ ಹೇಳಲ್ಲ. ಅವ್ರ ಹೆಸರು ರಮೇಶ್ ಜಾರಕಿಹೊಳಿ, ನಾವು ರಮೇಶ್ ಜಾರಕಿಹೊಳಿ ಅಂತಾನೆ ಹೇಳೋದು. ಹಂಗೈತೆ ಸನ್ನಿವೇಶ. ನಮ್ಮೂರೆಲ್ಲ ಹುಲಿಗಳೇ, ಕಾಡಿಗೆ ಹೋದಾಗ ಇರ್ತವೆ. ಬಟ್ ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಅನ್ನೋದ್ಕಿಂತ ರಮೇಶ್ ಜಾರಕಿಹೊಳಿ ಅವರ ಹೆದುರಾಳಿ ಮಹಾಂತೇಶ್ ಕಡಾಡಿ ಕಾಂಗ್ರೆಸ್ ಇಂದ, ಇಲ್ಲಿ ಬಿಜೆಪಿಯ ಪ್ರತಿಸ್ಪರ್ಧಿ ಕಾಂಗ್ರೆಸ್. ರಿಸಲ್ಟಾ ನಾವಿಲ್ಲಿ ನಿಂತ್ಕೊಂಡು ಗಂಟ್ಲೆ ನರ್ಕೊಳ್ಳೋದು. ಅವ್ರು ಹೇಳ್ತಾರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಯಮಕನಮ ರೆಡ್ಡಿ ಬಿಜೆಪಿ. ಬಟ್ ಎಲ್ಲರೂ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇವರೇ ಸರ್ವೆ ಏನು ಹೇಳ್ತಾ ಇಲ್ಲ ಸರಿ ಕತೆ ಯಾಮಾರ್ಸವ್ರ ನಮ್ಮನ್ನ. ಜಿಲ್ಲೆ ಮುಗಿದ ನಂತರ ಜಿಲ್ಲೆಯಲ್ಲಿ ಎಷ್ಟು ಅಂತ ಹೇಳ್ತೀವಿ, ಪರ್ಟಿಕ್ಯುಲರ್ ಇವ್ರು ಈಗ ಇಲ್ಲೇ ಅಂತ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರೋ ಕಾರಣ ಹಿಂಗ್ ಹೇಳ್ತೀವಿ. ಜಿಲ್ಲೆ ಮುಗಿದ ತಕ್ಷಣ 18 ಆದ್ಮೇಲೆ 18ರಲ್ಲಿ ಎಷ್ಟು ಅಂತ ಹೇಳ್ತೀವಿ, ನಿಮ್ಗೂ ನಂಬರ್ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಯಮಕನಮ ರೆಡ್ಡಿ ಬಿಜೆಪಿಯಿಂದ ಬಸವರಾಜ್ ಹುಂದ್ರಿ, ಕಾಂಗ್ರೆಸ್ ನಿಂದ ಸತೀಶ್ ಜಾರಕಿಹೊಳಿ, ಹಾಗೆ ಜೆಡಿಎಸ್ ನಿಂದ ಮಾರುತಿ ಅಷ್ಟಗಿ. ಸಹೋದರ ಜಾರಕಿಹೊಳಿ ಫ್ಯಾಮಿಲಿ ಬಹಳ ವಿಚಿತ್ರ ನೋಡಿ. ಇಲ್ಲಿ ಕಳೆದ ಬಾರಿ 2,500 ಲೀಡಲ್ ಗೆದ್ದಿತ್ತು ಸತೀಶ್ ಜಾರಕಿಹೊಳಿ, ಸೋಲ್ಸ್ ಬಿಟ್ರೆ ಅವ್ರನ್ನ ಅನ್ಕೊಂಡಂಗಿತ್ತು. ಅದ್ಯಾರು ಮಾರುತಿ ಅಷ್ಟಾಗಿ ಬಿಜೆಪಿಯಿಂದ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತಿದ್ರು, ಅವ್ರು ಕೊಡ್ಲಿಲ್ಲ, ಬಸವರಾಜ್ ಹುಂದ್ರಿ ಕೊಟ್ರು. ಆಮೇಲೆ ಮಾರುತಿ ಅಷ್ಟಿಗೆ ಸುಮ್ನಿದ್ರಾ, ದೇವ್ರೆ ಏನ್ ಹಿಂಗ್ ನನ್ನ ಮಾಡ್ತೀರಾ, ಹೋದ್ರು ಅಣ್ಣ ಕಾಯ್ತಾರು ಕುಮಾರಣ್ಣ ಕಮಾನ್ ಕಮಾನ್ ಬ್ರದರ್ ಅಂದ್ರು. ಮಾರುತಿ ಅಷ್ಟಾಗಿ ಜಂಪ್ ಮಾಡಿ ಆರ ಹಾಕ್ಸ್ಕೊಂಡೆ ಬಿ ಫಾರ್ಮ್ ಇಸ್ಕೊಂಡ್ ಹಾಕಿದ್ರು. ತ್ರಿಕೋನ ಸ್ಪರ್ಧೆನಾ? ಸತೀಶ್ ಜಾರಕಿಹೊಳಿ ಎದುರಿನ ಮತಗಳು ಛಿದ್ರ, ಅದು ಅಷ್ಟೇ. ಬಟ್ ಬಿಜೆಪಿಯವ್ರು ಯಾಕೆ ಹಿಂಗ್ ಮಾಡಿದ್ರೋ ಗೊತ್ತಿಲ್ಲ. ಚುನಾವಣೆಗೂ ಮುನ್ನವೇ ಫಲಿತಾಂಶವನ್ನ ಬಿಜೆಪಿಗರೇ ಬರೆದ್ರು. ಚುನಾವಣೆಗೂ ಮುನ್ನವೇ ಪಟ್ಟಿ ಘೋಷಣೆ ಮಾಡುವಾಗ್ಲೇ ಅದರ ಫಲಿತಾಂಶವನ್ನ ಬಿಜೆಪಿಗರೇ ಬರೆದ್ರು. ಅಮಿತ್ ಶಾ ಹೇಳಿದ್ದಾರೆ ಏನಂತ, ಬದಲಾವಣೆ ಮಾಡ್ಬೇಕಾದ್ರೆ ನನಗೆ ನಮ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಸಗಿರಳ್ಳಿ ನಮ್ಮ ಪಕ್ಕದ ಕೆರೆಮಗಳು ದೊಡ್ಡ ದಾಖಲೆಯಲ್ಲಿ ನಮ್ ಜಮೀನಲ್ಲಿ ಎಷ್ಟು ಪಾತಿಯಾವೆ ಎಷ್ಟು ಮರವೆ ನನಗ್ ಗೊತ್ತು. ನಿಮ್ ಗೊತ್ತಾ? ಗೊತ್ತಿಲ್ಲಪ್ಪ. ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಆಳ ಅಗ್ಲ ಹರ್ತಿರೋದು ಗುಜರಾತ್ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕಾರಣ ಲೋಕಲಿ ಸೋಷಿಯಲ್ ಇಂಜಿನಿಯರಿಂಗ್ ಬೇರೆ ಇರ್ತದೆ. ಸಾಮಾನ್ಯ ಜನ ಕೇಳಿದ್ರೆ ಹೇಳ್ತಾರೆ ಕಳೆದ ಬಾರಿ ಮಾರುತಿ ಅಷ್ಟಿಗೆ ಟಫ್ ಫೈಟ್ ಕೊಟ್ಟಿದ್ರಾ, ಈಗ ಮಾರುತಿ ಅಷ್ಟಿಗಿಂತ ಬಸವರಾಜ್ ಹುಂದ್ರಿ ಸ್ಟ್ರಾಂಗಾ, ಏನ್ ಕತೆ ಎತ್ತ ಅಂತ ಇರುತ್ತಲ್ಲ ಅಲ್ಲಿ. ಸೊ ಅದಾಗಿಲ್ಲ. ಇಲ್ಲಿ ಸತೀಶ್ ಅವರು ಸಂತೋಷವಾಗಿರಬಹುದು ಅಂತ ಹೇಳ್ತಾರೆ ಅಲ್ವೇ? ನೀವೇನೋ ಹೇಳ್ತಾ ಇದೀರಿ ಅಮಿತ್ ಶಾ ಏನೋ ಅನ್ಕೊಂಡವ್ರೆ ಅಂತ. ಅವ್ರ ಏನ್ ಅನ್ಕೊಂಡವ್ರೆ, ಅದ್ರ ಪ್ರತಿಫಲ ಏನು ಅಂತ ಮೇ ಹದಿಮೂರು ಗೊತ್ತಾಗುತ್ತೆ. ಕಾಯ ಅವಶ್ಯಕತೆ ಇಲ್ಲ, ಆದ್ರೂ ಗೊತ್ತಾಗತ್ತೆ. ಮುಂದಿನ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ನ ಎದುರಾಳಿಗಳಿಬ್ರು, ಕಾಂಗ್ರೆಸ್ನ ಸೋಲ್ಸಕ್ಕೆ ಬಿಜೆಪಿ ಅವರು ಬಂದವ್ರೆ, ಜೆಡಿಎಸ್ ಅವರು ಬಂದವ್ರೆ ಅಷ್ಟೇ. ಎಸ್. ಇನ್ನು ಮುಂದಿನ ಕ್ಷೇತ್ರ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಡಾಕ್ಟರ್ ರವಿ ಪಾಟೀಲ್. ಇನ್ನು ಅನಿಲ್ ಬೆನಕೆಗೆ ಟಿಕೆಟ್ ತಪ್ಪಿಸಿ ರವಿ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರಿಗೆ ಕಂಟೆಸ್ಟ್ ಮಾಡ್ತಿದ್ದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ ಇಂದ ಆಸಿಫ್ ಸೇಠ್, ಅದೇ ರೀತಿ ಎಂಇಎಸ್ ಇಂದ ಅಮರ್ ಎಳ್ಳುರ್ಕರ್ ಇದ್ದಾರೆ. ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಎಂಇಎಸ್ ತ್ರಿಕೋನ ಸ್ಪರ್ಧೆ ಇದೆ, ಟಫ್ ಫೈಟ್ ಇದೆ. ಹೀಗೆ 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 ಅಂತ ನಾವ್ ಹಿಂಗೆ ಬೆಳಗಾವಿ ಉತ್ತರದಲ್ಲಿ ಈ ಮೂಲೆಯಿಂದ ಹೇಳ್ಕೊಂಡು ಹಿಂಗ್ ಬರೋಷಲ್ಲ ಅಲ್ಲೇ ಫಲಿತಾಂಶ ಚೇಂಜ್ ಆಗಿರ್ತದೆ. ಆ ಮಟ್ಟಿಗೆ ಟಫ್ ಫೈಟ್ ಇದೆ. ಕ್ಷಣ ಕ್ಷಣಕ್ಕೂ ಇಲ್ಲಿ ಫಲಿತಾಂಶ ಬದಲಾಗುವಂತ ಸಾಧ್ಯತೆ ನಡೀತಾ ಇದೆ ಕ್ಷೇತ್ರದಲ್ಲಿ. ಟಫ್ ಫೈಟ್, ತ್ರಿಕೋನ ಸ್ಪರ್ಧೆ ಇದೆ. ಎಂಇಎಸ್ ಅವರು ಬೇಕಾದ್ರೆ ಇಲ್ಲಿ ಜಂಡ ಹಾರಿಸಬಹುದು, ಸಾಧ್ಯವಾದರೆ ಬಿಜೆಪಿ ಅವರು ಹಾರಿಸಬಹುದು, ಕಾಂಗ್ರೆಸ್ಸಿಗರು ಹಾರಿಸಬಹುದು. ಆದ್ರೆ ಕಾಂಗ್ರೆಸ್ಸಿಗವ್ರಿಗೆ ಹೆಚ್ಚು ವಿಶ್ವಾಸ ಇದೆ, ನಾವು ಆರಿಸ್ತೀವಿ ಅಂತ. ಲಾಸ್ಟ್ ಟೈಮ್ ಬಿಜೆಪಿ ಅವರು ಎಡವಟ್ಟಾಗಿ ಗೆದ್ರು, ಆ ಎಡವಟ್ಟ ಆಗಕ್ ನಾವು ಬಿಡಲ್ಲ ಅನ್ನೋದು ಕಾಂಗ್ರೆಸ್ ಅವ್ರದ್ದು. ನೀವೇನಾರ ಅನ್ಕೊಂಡು ನಾವು ಟ್ರೈ ಮಾಡ್ತೀವಿ ಅನ್ನೋದು ಎಂಇಎಸ್ ಲೆಕ್ಕಾಚಾರ. ನೋಡ್ಬೇಕು. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬೆಳಗಾವಿ ದಕ್ಷಿಣ, ಬಿಜೆಪಿಯಿಂದ ಅಭಯ್ ಪಾಟೀಲ್, ಕಾಂಗ್ರೆಸ್ ಇಂದ ಪ್ರಭಾವತಿ ಮಸ್ಟಮರಡಿ, ಹಾಗೆ ಜೆಡಿಎಸ್ ಎಂಇಎಸ್ ಇಂದ ರಮಾಕಾಂತ್ ಕೊಂಡುಸ್ಕರ್. ಇಲ್ಲಿ ಕೂಡ ಸಾಕಷ್ಟು ಫೈಟ್ ಇದೆ. ಅಭಯ್ ಇಲ್ಲೇನು ಅಂದ್ರೆ ಫೈಟ್. ಹೌದು, ಕಾಂಗ್ರೆಸ್ ಮೊದಲು ಬಿಜೆಪಿ, ಆಮೇಲೆ ಕಾಂಗ್ರೆಸ್, ಆಮೇಲೆ ಜೆಡಿಎಸ್ ಅಂತ ಸಾಲಾಗಿ ಏನ್ ಬರಲ್ಲ. ನಾವೇನೋ ಈಸಿ ಆಲಿ ಅಂತ ಹಾಕೊಂಡಿದೀವಿ, ಬಿಜೆಪಿಯಿಂದ ಅಭಯ್ ಪಾಟೀಲ್, ಕಾಂಗ್ರೆಸ್ ಇಂದ ಪ್ರಭಾವತಿ ಮಸರ್ಮಡಿ, ಎಂಇಎಸ್ ನಿಂದ ರಮಾಕಾಂತ್ ಕೊಂಡೋಸ್ಕರ್. ಇಲ್ಲಿ ಫೈಟ್ ಇರೋದು ಬಿಜೆಪಿ ವರ್ಸಸ್ ಎಂಇಎಸ್. ಕಾಂಗ್ರೆಸ್ ಏನಾರ ಮಾಡಿ ಬಿಜೆಪಿ ಓಟ್ ಕಿತಾಕಿ ಎಂಇಎಸ್ ನ ಮುಂದಕ್ಕೆ ತಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲೂ ಇದ್ದಾರೆ. ಸೊ ಇಲ್ಲಿ ಫೈಟ್ ಬೆಳಗಾವಿ ದಕ್ಷಿಣದಲ್ಲಿ ಬಿಜೆಪಿ ವರ್ಸಸ್ ಎಂಇಎಸ್, ಇಬ್ಬರ ನಡುವೆ ಹಣಾಹಣಿ ಇದೆ, ಟಫ್ ಫೈಟ್ ಇದೆ. ಈ ತುಂಬಾ ಟೈಮಲ್ಲಿ ಈ ಎಂಇಎಸ್ ಬಿಜೆಪಿ ಜೊತೆ ಸ್ವಲ್ಪ ಒಪ್ಪಂದ ಮಾಡ್ಕೊಂಡ್ಬಿಡ್ತಾ ಇತ್ತು, ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾ ಇತ್ತು. ಮರಾಠಿಗರೆಲ್ಲ ಬಿಜೆಪಿಗೆ ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರಗಳಲ್ಲಿತ್ತು. ಈಗ ಗ್ರಾಮೀಣದ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಲ್ವೇ, ಆಯಾ ಕ್ಷೇತ್ರದ ನಾಯಕತ್ವದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಅಭಯ್ ಪಾಟೀಲ್ಗೆ ಹೆಂಗೆ ಅಂದ್ರೆ ಎದುರಾಳಿಗಳಿಲ್ಲದೆ, ನಾನಾಗ್ಲೇ ಹೇಳ್ತೀನಿ, ಕೆಲವು ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಗುದ್ದಾಡಿ ಗೆಲ್ತಾರ, ಎದುರಾಳಿಗಳು ವೀಕ್ ಆಗಿ ಇವ್ರು ಗೆಲ್ತಾ ಇದ್ರು. ಬಟ್ ಈ ಸರಿ ಸ್ವಲ್ಪ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಹಂಗಂತ ಅಭಯ್ ಪಾಟೀಲ್ ಮನೆಗೆ ಹೋಗ್ತಾರ ಇಲ್ಲ ಅಂತಾರೆ ಬಿಜೆಪಿಗರು. ಬಿಜೆಪಿಗರು ಗೆದ್ದೇ ಗೆಲ್ಲುವೆ ಅಂತ ಹೇಳುವಂತ ಸ್ಥಾನದಲ್ಲಿ ಇದು ಕೂಡ ಒಂದು ನೋಡ್ಬೇಕು, ನೋಡೋಣ. ಬಟ್ ಇಲ್ಲಿ ಕಾಂಗ್ರೆಸ್ಗಿಂತ ಎಂಇಎಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಹಣಿ. ಬಿಜೆಪಿ ಬಹಳ ಲೆಕ್ಕಾಚಾರದಲ್ಲಿ ಇದೆ, ಆತ್ಮವಿಶ್ವಾಸ ಬಹಳ ಇದೆ, ಬಹಳ ಇದೆ ಕ್ಷೇತ್ರದಲ್ಲಿ, ಬೆಳಗಾವಿ ದಕ್ಷಿಣದಲ್ಲಿ. ಎಸ್ನ ಮುಂದಿನ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಕಾಂಗ್ರೆಸ್ನ ಮುಂದಿನ ಪ್ರಭಾವಿ ನಾಯಕಿ ಅಂತ ಬಿಂಬಿಸಿಕೊಳ್ತಿದ್ದಾರೆ. ಈಗಲೂ ಪ್ರಭಾವಿ ಅಂತಾನೆ ಬಿಂಬಿಸಿಕೊಳ್ತಿದ್ದಾರೆ ಅಂದ್ರೆ ಈಗಲೂ ಪ್ರಭಾವಿ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಬಿಂಬಿಸಿ ಅಂತಂದ್ರೆ ಬಿಂಬಿಸ್ಕೊಳ್ದು ಅಂದ್ರೆ ಜೋಬಲ್ 50 ರೂಪಾಯಿ ಇಟ್ಕೊಂಡು 5,000 ರೂಪಾಯಿ ಮಾತಾಡೋದು ಹಂಗಲ್ಲ. ನೀವು 15 ವರ್ಷದ ಹಿಂದೆ ಇದ್ದಂತ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕಂಪೇರ್ ಮಾಡ್ಕೊಂಡು ಮಾತಾಡೋದಲ್ಲ, ಇವತ್ತಿನ ನೋಡ್ಬೇಕು. ಅವ್ರು 15 ವರ್ಷ ಹಿಂದೆ ನೀವು ಹೇಳ್ದಂಗೆ ಇದ್ರು, 50,000 ಸಾಲ ತಗೊಂಡಿದ್ರು, 50,000 ಸಾಲ ತಗೊಂಡಿದ್ರು 15-20 ವರ್ಷ ಹಿಂದೆ. ಅಂತೆ ಸಂಜಯ್ ಪಾಟೀಲ್ ಹತ್ರ 50,000 ಸಾಲ ಇಸ್ಕೊಂಡಿರೋ ಸಂಜಯ್ ಪಾಟೀಲ್. ಬಟ್ ಅದು ನಿಜವೇ ಆದ್ರೆ ಇವತ್ತಿಗೆ ಗೊತ್ತು, ನಮ್ಗಿಂತ ಬೆಳಗಾವಿ ಜನಕ್ಕೆ ಗೊತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ 20 ವರ್ಷದ ಹಿಂದೆ ಹೇಗಿದ್ರು, ಈಗ ಹೇಗಿದ್ದಾರೆ ಅಂತ ಸೆಕೆಂಡ್ರಿ. ಬಟ್ ಪ್ರಭಾವಿನೇ ಅವ್ರೀಗ. ಈಗ ಬೆಳಗಾವಿ ಪ್ರಭಾವಿ, ಬೆಳಗಾವಿಯನ್ನ ದಾಟಿ ಇಡೀ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಪ್ರಭಾವಿ ಆಗೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಕೊಟ್ಟೆ ನಾನು. ನಾನು ಹೌದು, ಯಾಕಾಗಲ್ಲ ಆಗ್ಲಿ. 15-20 ವರ್ಷದ ಹಿಂದೆ ಸಾಮಾನ್ಯ ಕಾರ್ಯಕರ್ತೆ ಮುಖಂಡೆ, ಇವತ್ತು ಪ್ರಭಾವಿ ನಾಯಕಿ. ಹಾಗಾಗಿ ಇನ್ನು 15 ವರ್ಷಕ್ಕೆ ಏನ್ ಬೇಕಾರಾಗ್ಬೋದು. ಬೆಳಗಾವಿ ಗ್ರಾಮಾಂತರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಆಗ್ಬೋದು, ಸಿಎಂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅದು ಮುಂದೆ ಯಾಕಂದ್ರೆ ಈ ಬೆಳವಣಿಗೆ ನೋಡಿದಾಗ ಈಗ ಇಲ್ಲಿ ಕತೆ ಹೇಳಿ ನೀವ್ ಹೇಳ್ತೀರಿ. ಬೆಳಗಾವಿ ಗ್ರಾಮೀಣದಲ್ಲಿ ಕರ್ನಾಟಕ ಟಿವಿಯ ಫೈನಲ್ ಸರ್ವೆನಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿಯನ್ನು ಎಂಇಎಸ್ ಅನ್ನು ಫೇಸ್ ಮಾಡ್ತಿದ್ದಾರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವಿಸಿದ್ದಾರೆ ನಾನು ಸೇಫ್ ಅಂತ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನೋ ನೋ ನೋ, ನನ್ನ ಕ್ಯಾಂಡಿಡೇಟ್ ನ ಗೆಲ್ಸ್ಕತೀನಿ ಅಂತ. ಸೊ ವಾತಾವರಣ ಲಕ್ಷ್ಮಿ ಅವರ ಪ್ರಭಾವ, ರಮೇಶ್ ಜಾರಕಿಹೊಳಿ ಅವರ ಆಟ ಎಲ್ಲವೂ ಕೆಲಸ ಮಾಡ್ತಾ ಇದೆ. ಬಟ್ ಫಲಿತಾಂಶ ಜನಕ್ಕೆ ಬಿಟ್ಟಿದ್ದು. ಈ ಬಿಜೆಪಿ ನಾಗೇಶ್ ಮನಾಳ್ಕರ್ ಇದ್ದಾರೆ, ರಮೇಶ್ ಶಿಷ್ಯ, ಬಿಜೆಪಿಯಿಂದ ನಾಗೇಶ್ ಮನಾಳ್ಕರ್, ಎಂಎಸ್ ಇಂದ ಆರ್ ಎಸ್ ಚೌಗಲೆ. ಈಗ ರಮೇಶ್ ಜಾರಕಿಹೊಳಿ ಎಷ್ಟು ಅಥಣಿಗೆ ಹೋಗಿ ಗುದ್ದಾಡ್ಬೇಕು, ಗೋಕಾಕಲ್ ಮಾಡ್ಬೇಕು, ಇಲ್ಲಿಗೆ ಬರ್ಬೇಕು. ಈಗ ರಮೇಶ್ ಜಾರಕಿಹೊಳಿಗೆ ತುಂಬಾ ಪ್ರತಿಷ್ಠೆ ಇರೋದು ಅಥಣಿ ಮತ್ತೆ ಕಾಗವಾಡದಲ್ಲಿ ನೋಡ್ಬೇಕು ಅವರು. ಇವೆಲ್ಲವೂ ಇದೆ, ಬಟ್ ಇಲ್ಲಿ ನೋಡ್ಬೇಕು ಏನಾಗುತ್ತೆ ಅಂತ. ಬಹಳ ಟಫ್ ಇದೆ ಬೆಳಗಾವಿ ಗ್ರಾಮಾಂತರ ಅಂತರ. ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್, ನೇರವಾಗೇನೆ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾತ್ರ ನಾಗೇಶ್ ಮನೋಳ್ಕರ್ ಹೆಸರು, ಇವಿಎಂ ಅಲ್ಲಿ ಮಾತ್ರ ಅಷ್ಟೇ. ಆದ್ರೆ ಜನ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳಗನೆ ಇದು. ಮುಂದಿನ ಕ್ಷೇತ್ರ ಖಾನಾಪುರ. ಬಿಜೆಪಿಯಿಂದ ವಿಠಲ್ ಹಲಗೇಕರ್, ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್, ಹಾಗೇನೆ ನಾಸಿರ್ ಬಾಪುಸಾಬ್ ಭಗವಾನ್ ಕೂಡ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಿದ್ದಾರೆ. ಎಸ್, ಇಲ್ಲಿ ಕೂಡ ವರ್ಸಸ್ ಫೈಟ್ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ, ಇಬ್ಬರ ನಡುವೆ ಹಣಾಹಣಿ ನಡೀತಾ ಇದೆ. ಬಿಜೆಪಿಯಲ್ಲಿ ಟಿಕೆಟ್ ಸಿಗದವರು ಒಂದಷ್ಟು ಇನ್ನು ಕುದೀತಾ ಇದ್ದಾರೆ. ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ ಅವರ ಆ ವಿರೋಧಿ ಮನೆಯಲ್ಲಿ ಹಂಗೆ ಕುದಿಬೇಕು. ಬಿಜೆಪಿಯಲ್ಲಿ ಶಾಂತವಾದ್ರೆ ಇವ್ರು ಶಾಂತಿಗೆ ಭಂಗ ಆಗುತ್ತೆ. ಸೊ ಹಾಗಾಗಿ ಬಿಜೆಪಿಲಿ ಹಂಗೆ ಭಿನ್ನಮತ ಇರಬೇಕು ಅನ್ನೋದು ಅಂಜಲಿ ಅವರ ಆಶಯ. ಸೊ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಹಣಿ. ಜೆಡಿಎಸ್ ನ ನಾಸೀರ್ ಭಗವಾನ್ ಪಡೆಯುವ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಆಗುತ್ತೆ, ಅವರ ಮತಗಳು ಕೂಡ ನಿರ್ಣಾಯಕ ಆಗುತ್ತೆ ಇಲ್ಲಿ. ಸೊ ಖಾನಾಪುರದಲ್ಲಿ ಕೇಸರಿ ಬಾವುಟ ಲೈಕ್ ಅಂದ್ರೆ ಬಿಜೆಪಿ ಬಾವುಟ ಆರುತ್ತಾ, ಕೈ ನೋರು ಬಾವುಟ ಆರಿಸ್ತಾರ ಕಾಂಗ್ರೆಸ್. ಬಹಳ ಬಹಳ ಇದಿದೆ, ನೋಡ್ಬೇಕು. ಖಾನಾಪುರ ಕನಾಪುರದಲ್ಲಿ ವರ್ಸಸ್ ಫೈಟ್ ವರ್ಸಸ್ ಇಬ್ಬರ ನಡುವಿನ ಕಾಳಗ. ಸ್ಪರ್ಧೆಯಲ್ಲಿ ಎಲ್ಲರೂ ಇದ್ದಾರೆ, ಗೆಲುವಿಗಾಗಿ ಗುದ್ದಾಡ್ತಾರರು ಇಬ್ಬರೇ. ನೆಕ್ಸ್ಟ್ ಜೆಸಿನ ಮುಂದಿನ ವಿಧಾನಸಭಾ ಕ್ಷೇತ್ರ ಕಿತ್ತೂರು ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಮಹಾಂತೇಶ್ ದೊಡ್ಡಗೌಡರ್ ಸಿಟಿಗೆ ಎಂಎಲ್ಎ ಇದ್ದಾರೆ, ಅವರೇ ಅಭ್ಯರ್ಥಿಯಲ್ಲಿ. ಇನ್ನು ಕಾಂಗ್ರೆಸ್ ಇಂದ ಬಾಬಾ ಸಾಹೇಬ್ ಪಾಟೀಲ್ ನಾಮಿನೇಷನ್ ಹಾಕಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ. ಡಿಬಿ ನಮ್ದಾರ್ ಟಿಕೆಟ್ ಮಿಸ್ ಆಯ್ತು, ಪ್ರೆಸ್ ಮೀಟ್ ಮಾಡಿದ್ರು, ಆತಂಕದಲ್ಲಿ ನಾವೆಲ್ಲ ಕಾಂಗ್ರೆಸ್ ಕೈ ಕೊಡ್ತು ಅಂತೆಲ್ಲ ಹೇಳ್ತಾ ಇದ್ರು. ಅದೇನೇ ಸಾವಿರ ಹೇಳಿದ್ರು, ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣಾಹಣಿ. ಕಾಂಗ್ರೆಸ್ ಒಳ್ಳೆ ಅವಕಾಶವಿದೆ ಅಂತ ಭಾವಿಸಿದೆ, ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಬಿಜೆಪಿ ಅವ್ರನ್ನ ಕಡೆ ಪುರಿತಿಂತಾರೆ, ಅವರು ಗೆಲ್ಲಬೇಕು ಅಂತ ಹೋಯ್ತಾ ಇದ್ದಾರೆ. ಟಫ್ ಫೈಟ್ ಇದೆ ಈ ಕ್ಷೇತ್ರದಲ್ಲಿ. ವರ್ಸಸ್ ವೋಟಿಂಗ್ ಮುಗಿದ್ರು ತಲೆ ಕೆರ್ಕಬೇಕೇನು ಅಂತ, ಆದ್ರೆ ಇಲ್ಲಿಯ ಕತೆ ಬೈಲ್ ಹೊಂಗಲದ ಕತೆ ಏನು, ಕಿತ್ತೂರಿನ ಕತೆ ಗೊತ್ತಾಗಬೇಕು ಅಂದ್ರೆ ಕಾಯ್ಬೇಕು ಮೇ 13ನವರೆಗೆ. ಮುಂದಿನ ಕ್ಷೇತ್ರ ಬೈಲಹೊಂಗಲ. ಬಿಜೆಪಿಯಿಂದ ಜಗದೀಶ್ ಮೆಟ್ಗುಡ್ಡ, ಕಾಂಗ್ರೆಸ್ನಿಂದ ಮಹಾಂತೇಶ್ ಕೌಜಲಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ವಿಶ್ವನಾಥ್ ಪಾಟೀಲ್ ಇದ್ದಾರೆ, ಜೆಡಿಎಸ್ನಿಂದ ಶಂಕರ್ ಮಾಡಲಗಿ. ಎಸ್, ಇಲ್ಲೇನು ಅಂತಾರೆ ನೋಡಿ, ಜಗದೀಶ್ ಮೆಟ್ಗುಡ್ಡ ಕೂಡ 8ರಲ್ಲಿ ಎಂಎಲ್ಎ ಅವರು ಬಿಜೆಪಿಯಿಂದ, ಮಹಾಂತೇಶ್ ಕೌಜಲಗಿ ಅವರು ಸಿಟಿಂಗ್ ಎಂಎಲ್ಎ, ವಿಶ್ವನಾಥ್ 13ರಲ್ಲಿ ಕೆಜೆಪಿಯಿಂದ ಗೆದ್ದಿದ್ರು ಅವರು ಇಂಡಿಪೆಂಡೆಂಟ್, ಅಂಡ್ ಶಂಕರ್ ಮಾಡಲಗಿ ಜೆಡಿಎಸ್ ಇಂದ. ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಇಂಡಿಪೆಂಡೆಂಟ್ ತ್ರಿಕೋನ ಸ್ಪರ್ಧೆ ಇರುವ ಕಾರಣ ಇಲ್ಲೂ ಕೂಡ ಏನು ಅಂತಂದ್ರೆ ಬಿಜೆಪಿನ ಸ್ಪ್ಲಿಟ್ ಆಗಿರೋದಿಲ್ಲ, ಕಾಂಗ್ರೆಸ್ ಅಲ್ಲ ಬಿಜೆಪಿ ಮನೆಯೊಂದು ಎರಡು ಬಾಗಿಲಾಗಿದೆ, ಕಾಂಗ್ರೆಸ್ ಒಂದೇ ಬಾಗಿಲಿದೆ. ಹಾಗಾಗಿ ನಾವು ಅವ್ರದ್ದೇನು ಅಂದ್ರೆ ಗೊತ್ತು, ಅವ್ರ ಮನೇಲಿ ಕಿತ್ತಾಟ, ನಮ್ಮ ಮನೇಲಿ ಅಬ್ದೂಟ, ನಮ್ಗೆ ಅವಕಾಶ ಆಗತ್ತೆ ಅನ್ನೋದು ಕಾಂಗ್ರೆಸ್ ಅವರ ವಿಶ್ವಾಸ. ವಿಶ್ವನಾಥ್ ಪಾಟೀಲ್ ಆದ್ರೆ ಜಗದೀಶ್ ಮೇಟಗುಡ್ಡ ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಬಿಜೆಪಿ ಟಿಕೆಟ್ ಸಿಕ್ಕಿರಲಿಲ್ಲ, ಒಳ್ಳೆ ಮತಗಳನ್ನ ಪಡೆದಿದ್ರು. ಹಾಗಾಗಿ ಜಗದೀಶ್ ಮೇಟಗುಡ್ಡ ವಿಧಾನಸಭೆ ಮೆಟ್ಲು ಹತ್ತೀನಿ ಅನ್ನೋ ವಿಶ್ವಾಸ ಅವ್ರಿಗಿದೆ, ಆದ್ರೆ ಜನ ತೀರ್ಮಾನ ಮಾಡೋದು. ಅದು ಉಲ್ಟಾ, ಲಾಸ್ಟ್ ಟೈಮ್ ವಿಶ್ವನಾಥ್ ಪಾಟೀಲ್ ಇದ್ರು, ಜಗದೀಶ್ ಮೇಟಗುಡ್ಡ ಇಂಡಿಪೆಂಡೆಂಟ್ ಆಗಿದ್ರು. ಜಗದೀಶ್ ಮೇಟಗುಡ್ಡ ಈಗ ಬಿಜೆಪಿ ಅಭ್ಯರ್ಥಿ, ವಿಶ್ವನಾಥ್ ಪಾಟೀಲ್ ಇಂಡಿಪೆಂಡೆಂಟ್. ಅವ್ರಂದ್ರು ನಾವೇನು ಹಿಂಗ್ ಮಾಡೋದಲ್ಲಪ್ಪ, ಎಡವಟ್ ಆಗ್ಬಿಡ್ತಲ್ಲ ಅಂತ ಹಿಂಗ್ ಕೊಟ್ಟವ್ರೆ, ಗೊತ್ತಿಲ್ಲ. ಆದ್ರೆ ಜಗದೀಶ್ ಮೇಟಗುಡ್ಡ ಬಗ್ಗೆ RSS ನ ಹೆಚ್ಚಿನ ಒಲವು, ನಿಲುವು, ಪ್ರೀತಿ ಎಲ್ಲವೂ ಇದೆ, ನೋಡ್ಬೇಕಿಲ್ಲ ಏನು ಅಂತ. ಬಟ್ ಟಫ್ ಫೈಟ್ ಇರೋದಂತೂ ಸತ್ಯ. ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರ. ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿರುವಂತಹ ಕ್ಷೇತ್ರ. ಬಿಜೆಪಿಯಿಂದ ರತ್ನಾನಂದ ಮಾಮನಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಅವರ ನಾಮಿನೇಷನ್ ಅಂಗೀಕಾರ ಆಗಿದೆ, ಹಾಗಾಗಿ ಅವರೇ ಅಭ್ಯರ್ಥಿಯಲ್ಲಿ. ಕಾಂಗ್ರೆಸ್ ಇಂದ ವಿಶ್ವಾಸ್ ವೈದ್ಯ, JDS ಇಂದ ಸೌರಭ್ ಚೋಪ್ರಾ ಕಣದಲ್ಲಿದ್ದಾರೆ. ಸೌರವ್ ಕಾಂಗ್ರೆಸ್ ಟಿಕೆಟ್ಗಾಗಿ ಕೈ ಕೊಟ್ಟರು, ಅವ್ರ ತಂದೆ ಕಳೆದ ಬಾರಿ 56,000 ಓಟ್ ತಗೊಂಡ್ರೆ ಇಂಡಿಪೆಂಡೆಂಟ್ ಆಗಿ, ಆದ್ರೆ ಕಡಿಮೆ ಓಟ್ ತಗೊಂಡಂತ 30,000 ತಗೊಂಡಂತ ವಿಶ್ವಾಸ ವೈದ್ಯಗೆ ಕಾಂಗ್ರೆಸ್ ಅವರು ಮಣೆ ಹಾಕಿದ್ರು. ಸೌರವ್ ಆರಿ ಕುಮಾರನಂತೆ ಬಿದ್ದು JDS ಇಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ರತ್ನ ಆನಂದ ಮಾಮನಿ ಅನುಕಂಪ ಒಂದೇ ಇದೆ ಅವ್ರ ಮುಂದೆ, ಅದನ್ನ ಹೊರತುಪಡಿಸಿದ್ರೆ ಆ ತಂತ್ರಗಾರಿಕೆ, ಆ ಚಾಕೆಚಕ್ಯತೆ, ಆ ಚಾಣಕ್ಯ ನೀತಿಗಳೆಲ್ಲ ಇತ್ತಲ್ಲ ಆನಂದ್ ಮಾಮನಿ ಅವ್ರದ್ದು, ಅವೆಲ್ಲ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಏನೇ ಹೇಳಿದರು ಫೈಟ್. ಈಗೇನು ಮದಗಜ ತಂದೆ ತೀರ್ಕೊಂಡಿರ್ಗೂ ಸ್ವಲ್ಪದಲ್ಲಿ ಸೋತಿದ್ರು 6,000 ಅಷ್ಟೇ. ಸೌರವ್ ಚೋಪ್ರಾಗೆ ಆ ತಂದೆ ತೀರ್ಕೊಂಡಂತ ಅನುಕಂಪ. ಇಲ್ಲಿ ರತ್ನಾನಂದ ಮಾಮನಿಯವರಿಗೆ ಅವ್ರ ಪತಿ ತೀರ್ಕೊಂಡಿರೋ ಅನುಕಂಪ. ವಿಶ್ವಾಸ್ ವೈದ್ಯ ಅವರು ಈ ನಡುವೆ ವಿಶ್ವಾಸ ಇಡೋದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ಇಬ್ಬರ ಅನುಕಂಪದ ಲೆಕ್ಕಾಚಾರ, ಮತ್ತೊಬ್ಬರದು ಇವ್ರ ಗ್ಯಾಪ್ ಅಲ್ಲಿ ನನ್ಗೇನಾರು ಆಗ್ಬೋದೇನೋ ಅನ್ನೋ ಲೆಕ್ಕಾಚಾರ. ಬಟ್ ವಿಶ್ವಾಸ್ ವೈದ್ಯ ಅವರ ವಿಶ್ವಾಸವನ್ನು ಕಸಿತಾ ಇರೋದು ಸೌರವ್ ಚೋಪ್ರಾ. ಸೌರವ್ ಶಕ್ತಿಶಾಲಿ, ಎಲ್ಲವೂ ಒಂಥರ ಸಿಂಪಲ್ ಮನುಷ್ಯ ಲೆಕ್ಕಾಚಾರ. ಬಟ್ ಚುನಾವಣೆ ತ್ರಿಕೋನ ಸ್ಪರ್ಧೆ. ರತ್ನಾನಂದ್ ಮಾಮನಿ, ವಿಶ್ವಾಸ್ ವೈದ್ಯ, ಸೌರವ್ ಚೋಪ್ರಾ ಅಂದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಬೆಳಗಾವಿಯಲ್ಲಿ JDS ಏನಾರ ಫೈಟ್ ಮಾಡ್ತಾ ಇದ್ರೆ ಜೋರಾಗಿ ಗೆಲ್ಲಕ್ಕೆ ಇದೊಂದೇ ಕ್ಷೇತ್ರ. ಅದು JDS ಅನ್ನೋ ಕಾರಣಕ್ಕಲ್ಲ, ಸೌರವ್ ಚೋಪ್ರಾ ಅನ್ನೋ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಕೊನೆ ಕ್ಷೇತ್ರ ರಾಮದುರ್ಗ. ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಬಿಜೆಪಿಯಿಂದ ಚಿಕ್ಕರೇವಣ್ಣ, ಕಾಂಗ್ರೆಸ್ ಇಂದ ಅಶೋಕ್ ಪಟ್ಟಣ. ಬಹಳ ಇದು ಕಾಂಗ್ರೆಸ್ ಗೆ ಟ್ರೈ ಮಾಡ್ತಿದ್ರು ಚಿಕ್ಕರೇವಣ್ಣ, ಕುರುಬ ಸಮುದಾಯಕ್ಕೆ ಸೇರಿದವರು. ಬೆಂಗಳೂರಿಂದ ಹೋಗಿ ರಾಜಕಾರಣ ಮಾಡ್ಕೊಂಡು ಜನಗಳ ಹತ್ರ ಯಾವ್ದೇ ದುರಹಂಕಾರ ಇಲ್ಲ ಅನ್ಸ್ಕೊಂಡಂತ ವ್ಯಕ್ತಿ. ಶಾಲಾ ಪಾರ್ಟಿ ಸೇರ್ಸ್ಕೊತಾರೆ, 2-3 ದಿನ ಟಿಕೆಟ್ ಅನೌನ್ಸ್ ಮಾಡ್ತಾರೆ. ಸೊ ಬಿಜೆಪಿಲಿ ಮಹಾದೇವಪ್ಪ ಯಾದವಾಡ ಟಿಕೆಟ್ ಮಿಸ್ ಆಯ್ತು ಅಲ್ಲಿ ಶಾಸಕರಿಗೆ. ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ. ಗೆಲ್ಲಬಹುದು ಅಂತ ಬೀಗ್ತಿದ್ದಂತ ಅಶೋಕ್ ಪಟ್ಟಣ್ಗೆ ಅದೇ ಮಹಾದೇವಪ್ಪ ಯಾದವಾಡ ಆಗಿದ್ರೆ ಅಶೋಕ್ ಆದಿ ಸಲೀಸಾಗಿತ್ತು ಅಂತಿದ್ರು, ಪಠಾಣ್ ಫಲಿತಾಂಶ ಸಲೀಸು ಅಂತ ಅನ್ಕೊಂಡಿದ್ರು. ಆದ್ರೆ ಚಿಕ್ಕರೇವಣ್ಣ ಬಂದ್ಮೇಲೆ ದೊಡ್ಡ ಮಟ್ಟಿಗಿನ ಶಾಕು ಅಶೋಕ್ ಪಟ್ಟಣ್ಗೆ ಆಗಿದೆ ಅನ್ನೋ ಲೆಕ್ಕಾಚಾರ. ಚಿಕ್ಕರೇವಣ್ಣ MTB ನಾಗರಾಜ್ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಾರಂತೆ ಈ ಕಡೆ ಅವರು. ಸೊ ಆತರ ಇದೆ. ಸೊ ಈ ಕಾರಣಕ್ಕೆ ಇಲ್ಲೇನು, ಬೆಂಗಳೂರಿನ ರೇವಣ್ಣ ಯಾವಾಗ್ಲೂ ಅಲ್ಲಿರ್ತಾರೆ ರಾಮದುರ್ಗದಲ್ಲಿ, ರಾಮದುರ್ಗದ ಅಶೋಕ್ ಪಟ್ಟಣ ಯಾವಾಗ್ಲೂ ಸಿದ್ದರಾಮಯ್ಯನಿಂದ ಇರ್ತಾರೆ. ಸೊ ಇಲ್ಲಿ ಚೇಂಜ್ ಆಗಿತ್ತು, ಶಿಫ್ಟ್. ಈಗ ಇಲ್ಲಿ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಮಾದೇವಪ್ಪ ಯಾದವಾಡ್ ಅವ್ರನ್ನ ಈಸಿಯಾಗಿ ಸೋಲ್ಸ್ಬಿಡ್ಬೋದು ಅಂತಿದ್ರು. ಆದ್ರೆ ಚಿಕ್ಕರೇವಣ್ಣ ಹಾಕಿ ದೊಡ್ಡ ಶಾಕ್ ಕೊಟ್ಟವ್ರು ಬಿಜೆಪಿಯವರು. ವರ್ಸಸ್ ಫೈಟ್ ಇದೆ ರಾಮದುರ್ಗದಲ್ಲಿ. ಎಸ್ ವೀಕ್ಷಕರೇ, 18 ಕ್ಷೇತ್ರಗಳ ಲೆಕ್ಕಾಚಾರವನ್ನ ಹೇಳಿದ್ವಿ. ಅಂದ್ರೆ ಯಾರ್ಯಾರ ನಡುವೆ ಹಣಾಹಣಿ, ಯಾರ್ಯಾರು ಗುದ್ದಾಡ್ತಾರ, ಅಖಾಡದಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಫೈಟ್ ಮಾಡ್ತಿರೋರು ಯಾರು? ಫೈಟ್ ಮಾಡ್ತಿರೋ ಯಾರು? ಓಡೋ 10 ಜನನು ಕೂಡ ಗೆಲ್ಲಕ್ಕಾಗಲ್ಲ. ನಂಬರ್ 1, ನಂಬರ್ 2, ನಂಬರ್ 3 ಅಂತಿರುತ್ತೆ. ಇದು ನಂಬರ್ 1 ಬರೋರೆ MLA ಆಗೋದು. ಸೊ ಈಗ 18 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿನ ಕೊಟ್ವಿ. ಎಸ್, ಈಗ ಬಿಜೆಪಿ ಸೀಟು 18ರಲ್ಲಿ ಬಿಜೆಪಿ ಎಷ್ಟು? 9 ಸ್ಥಾನ. ಕಾಂಗ್ರೆಸ್ 8, JDS 1. ಎಸ್, ಕರ್ನಾಟಕ ಟಿವಿಯ ಫೈನಲ್ ಸರ್ವೆ, ಕರ್ನಾಟಕ ಟಿವಿಯ ಫೈನಲ್ ಸರ್ವೆನಲ್ಲಿ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 9ರಲ್ಲಿ, ಕಾಂಗ್ರೆಸ್ 8ರಲ್ಲಿ, JDS 1ರಲ್ಲಿ ಏಪ್ರಿಲ್ ತಿಂಗಳ ಮೆಗಾ ಸರ್ವೆಯಲ್ಲಿ ಫೈನಲ್ ಸರ್ವೆ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಹೌದು, ಗ್ರ್ಯಾಂಡ್ ಫಿನಾಲೆ May 13ಕ್ಕೆ, ಗ್ರ್ಯಾಂಡ್ ಫಿನಾಲೆ May 13ಕ್ಕೆ. ಇವತ್ತಿನ ಕರ್ನಾಟಕ ಟಿವಿಯ ಏಪ್ರಿಲ್ ಸರ್ವೆಯಲ್ಲಿ ಬೆಳಗಾವಿಯ 18 ಕ್ಷೇತ್ರಗಳಲ್ಲಿ ಬಿಜೆಪಿ 9, ಕಾಂಗ್ರೆಸ್ 8, ಹಾಗೆ JDS 1. ಈ ಹಿಂದಿನ ಸರ್ವೆಗಳ ಕಂಪೇರ್ ಮಾಡಿದ್ರೆ ಬಿಜೆಪಿಗೆ ದೊಡ್ಡ ಹೊಡೆತ ಇಲ್ಲಿ ಬಿದ್ದಂಗೆ ಕಾಣ್ತಾ ಇದೆ. ಎಸ್, ಇದು ಬೆಳಗಾವಿ ರಾಜಕಾರಣದ ಕರ್ನಾಟಕ ಟಿವಿಯ ಫಿನಾಲೆ ಸರ್ವೆ ಲೆಕ್ಕಾಚಾರ.